ಯೂನಿಫಾರ್ಮ್ಲಿ ವೇರ್ ಇಂಗ್ಲೋ ಸೊ ಇಲ್ಲಿ ಬೀನ್ಸ್ ಬೀನ್ಸ್ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀನ್ಸ್ ಬರ್ತವೆ ಬೀನ್ ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಂದ್ರೆ ಡಿಪೆಂಡ್ ಆಗುವ ಸಪೋರ್ಟ್ ಏನ್ ಕೊಟ್ಟಿದ್ರೆ ಅದ್ರ ಮೇಲೆ ಡಿಫ್ರೆಂಟ್ ಟೈಪ್ಸ್ ಅನ್ನ ನೇಮ್ ಮಾಡ್ತಾರೆ ಕ್ಯಾಂಟಿಲಿವರ್ ಬೀಮ್ ಈ ಕ್ಯಾಂಟಿಲಿವರ್ ಬೀಮ್ ಅಂತ ಹೇಳಿದ್ರೆ ಈ ಬೀಮ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಪೋರ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಸಪೋರ್ಟ್ ಅರ್ಥ ಮಾಡ್ಕೊಂಡ್ರೆ ಈ ಬೀಮ್ ಈಸಿಯಾಗಿ ಅರ್ಥ ಆಗುತ್ತೆ ಫಸ್ಟ್ ಸಪೋರ್ಟ್ ತಿಳ್ಕೊಳ್ಳೋಣ ಅಂತ ಸಪೋರ್ಟ್ ಅಂತ ಹೇಳಿದ್ರೆ ಬೀಮ್ ಯಾರು ಸಪೋರ್ಟ್ ಕೊಡ್ತೀವಿ ಇದು ನಾನು ಹೇಳಿದ ಕಾಲಮ್ ಇದೆ ಎಸ್ ಸರ್ ಈ ಕಾಲಮ್ ಅಂದ್ರೆ ಬೀಮ್ ನಿಂತಿದೆ ಸೊ ಈ ರೀತಿ ಸಪೋರ್ಟ್ ಗಳನ್ನು ಯಾವ ರೀತಿ ಕೊಡ್ತೀವಿ ಅಂತ ಇದು ಫಿಕ್ಸ್ಡ್ ಸಪೋರ್ಟ್ ಅಂತ ಹೇಳ್ತಾರೆ ಫಿಕ್ಸ್ಡ್ ಸಪೋರ್ಟ್ ಅಂದ್ರೆ ಅರ್ಥ ಇಲ್ಲಿ ನೀವು ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಂ ಅಲೋ ಮಾಡ್ತಾ ಇದ್ದೀರಿ ನೀವು ಒಂದು ಪದ ಬಳಸ್ತಾ ಇದ್ದೀರಿ ಡಿಗ್ರೀಸ್ ಆಫ್ ಫ್ರೀಡಂ ಡಿಗ್ರೀಸ್ ಆಫ್ ಫ್ರೀಡಂ ಸೊ ಈ ಡಿಗ್ರೀಸ್ ಆಫ್ ಫ್ರೀಡಂ ಯಾವ ರೀತಿ ಇರ್ತದ ಅಂತ ಹೇಳಿ ಈಗ ನೋಡಿ ಈ ಹಿಂಜಿಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಂ ಇದೆ ಅಂತಂದ್ರೆ ಡಿಗ್ರೀಸ್ ಆಫ್ ಫ್ರೀಡಂ ಟೋಟಲ್ ಆಗಿ ಒಂದು ಬಾಡಿಗೆ ತ್ರೀ ರೊಟೇಷನ್